ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ನೋಡೋದಕ್ಕಂತ ಬರಲಿಲ್ಲ ನಾನು. ಅಪ್ಪು ಸರ್ ಜೊತೆನಲ್ಲಿ ಕಾಡೆಲ್ಲ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಬಂದೆ. ಸೊ ಇದೇ ಗೆಟಪ್. ಸೊ ಅವ್ರ ಜೊತೆನಲ್ಲಿ ಶಬರಿಮಲೆಗೆ ಹೋಗ್ಬೇಕಾದ್ರೆ ನಾವಿಬ್ರು ಕಾವಿ ಹಾಕ್ಕೊಂಡು ಶಬರಿಮಲೆ ಬೆಟ್ಟ ಹತ್ತಾ ಇದ್ವಿ. ಅದೇ ಒಂದು ಎಕ್ಸ್ಪೀರಿಯನ್ಸು. ಅವ್ರ ಜೊತೆನಲ್ಲಿ ಕಾಡ್ ನೋಡಬೇಕು ಅನ್ನೋ ಆಸೆ. ಸೊ ಈ ಮುಖಾಂತರವಾಗಿ ತೀರಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪು ಸರ್, ಅದ್ಭುತವಾದ ಕಾಡನ್ನು ತೋರಿಸಿದ್ರಿ, ನದಿ ಸಮುದ್ರವನ್ನು ತೋರಿಸಿದ್ರಿ, ಪ್ರಾಣಿ ಪಕ್ಷಿಗಳನ್ನು ತೋರಿಸಿದ್ರಿ. ಬಹುಶಃ ನೀವು ಕೊಟ್ಟಿರುವಂಥ ಗಿಫ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ಇದಕ್ಕಿಂತ ಅದ್ಭುತವಾದಂಥ ಗಿಫ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಸೊ ಹಾಗಾಗಿ ಕರ್ನಾಟಕದ ಜನತೆಯಲ್ಲಿ ವಿನಂತಿ ಏನು ಅಂದರೆ, ದಯವಿಟ್ಟು ತಾವು ಈ ಸಿನಿಮಾಗೆ ಬರಬೇಕಾದ್ರೆ ಒಬ್ಬರೇ ಬರಬೇಡಿ, ತಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ. ನಿಮ್ಮ ಮಕ್ಕಳಿಗೇನಾದರೂ ಒಂದು ಅದ್ಭುತವಾದ ಗಿಫ್ಟ್ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಈ ಒಂದು ಸಿನಿಮಾ ತೋರಿಸಿದ್ರೆ ಸಾಕು, ನೀವು ಅದ್ಭುತವಾದಂಥ ಒಂದು ಗಿಫ್ಟ್ ಕೊಟ್ಟಾಗೆ ಅನಿಸುತ್ತೆ. ಫೈನಲಾಗಿ ವಿಶ್ವ ಮಾನವನಾಗಿ ಅಪ್ಪು ಸರ್ ತೆರೆ ಮೇಲೆ ಮೆರೆದಿದ್ದಾರೆ. ಇದು ಯಾವುದೇ ಸಿನಿಮಾಗಿಂತ ಏನು ಕಡಿಮೆ ಇಲ್ಲ. ಸಿನಿಮಾದಲ್ಲಿ ಗಂಧದ ಗುಡಿಯಲ್ಲಿ ಅವ್ರು ನಗಿಸಿದ್ದಾರೆ, ಅಳಿಸಿದ್ದಾರೆ, ನಮ್ಮನ್ನು ಎಕ್ಸೈಟ್ ಮಾಡಿಸಿದ್ದಾರೆ, ಎಲ್ಲ ಪ್ರಕೃತಿನ ತೋರಿಸಿದ್ದಾರೆ, ಮತ್ತು ಪ್ರಕೃತಿನ ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೋಗಿ ಎಲ್ಲಾದರೂ ಇರು, ಎಂಥಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಅದ್ಭುತವಾದಂಥ ವಾಕ್ಯವನ್ನು ಸಹ ಹೇಳಿದ್ದಾರೆ. ಸೊ ಎಲ್ಲದಕ್ಕೂ ನಾವು ಅಪ್ಪು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಡೈರೆಕ್ಟರ್ ಆದಂಥ ಅಮೋಘ ವರ್ಷ ಅವ್ರಿಗೆ ಹಾಗೂ ಪ್ರೊಡ್ಯೂಸರ್ ಆದಂಥ ಅಶ್ವಿನಿ ಮೇಡಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್.